22,823 ಪ್ರಕರಣಗಳು ಪತ್ತೆ ಆಯಿತು. ಸೋಂಕು ಇಳಿಕೆ ಆದರೂ ಕೂಡ ಸರ್ಕಾರಕ್ಕೆ ಟೆನ್ಷನ್ ಮಾತ್ರ ತಪ್ಪಿದ್ದಲ್ಲ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ನಗರ ಪ್ರದೇಶಗಳಲ್ಲಿ ಕೊರೋನಾ ಹತೋಟಿಗೆ ಬರ್ತಾ ಇದೆ, ಆದರೆ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಆಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್. ಬ್ರೇಕಿಂಗ್ ನ್ಯೂಸ್. ದಿನೇ ದಿನೇ ಸೋಂಕು ಇಳಿಮುಖ ಆಗ್ತಾ ಇದೆ ರಾಜ್ಯದಲ್ಲಿ, ನಗರ ಪ್ರದೇಶಗಳಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರು ನಗರ ಪ್ರದೇಶಗಳನ್ನು ಹತೋಟಿಗೆ ಬರ್ತಾ ಇದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಮಹತ್ವದ ಸಭೆ ಮಾಡುತ್ತಿದ್ದಾರೆ. ಸೋಂಕು ಹೆಚ್ಚಿರುವ ಜಿಲ್ಲೆಗಳ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ ಇವತ್ತು ಸಮಾಲೋಚನೆ ಮಾಡುತ್ತಿದ್ದಾರೆ. ಬೆಳಗ್ಗೆ 10:30 ಸಿಎಂ ವಿಡಿಯೋ ಸಂವಾದವನ್ನು ನಡೆಸೋರಿದ್ದಾರೆ. ಆ ಎಲ್ಲ ಜನಪ್ರತಿನಿಧಿಗಳ ಜೊತೆ ಎಲ್ಲೆಲ್ಲಿ ಕೊರೋನಾ ಸೋಂಕು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿದೆಯೋ ಆ ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ, ಯಾವ್ಯಾರು, ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ ಮತ್ತು ವಿಜಯಪುರ. ಐ ರಿಪೀಟ್, ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ ಮತ್ತು ವಿಜಯಪುರ, ಈ 5 ಜಿಲ್ಲೆಗಳ ಶಾಸಕರು, ಪರಿಷತ್ತಿನ ಸದಸ್ಯರು, MLC ಮತ್ತು MLA ಜೊತೆಗೆ MP ಸಂಸದರು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ರಾಜ್ಯಸಭೆ ಸದಸ್ಯರ ಜೊತೆನೂ ಕೂಡ ಸಿಎಂ ಸಮಾಲೋಚನೆ ನಡೆಸ್ತಾರೆ ಅಂತ ಸುದ್ದಿ ಸಿಗ್ತಾ ಇದೆ. ಆಯಾ ಜಿಲ್ಲೆಗಳಲ್ಲಿ ಕೈಗೊಂಡಂತಹ ಕ್ರಮಗಳ ಬಗ್ಗೆ, ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ, ಲಾಕ್ಡೌನ್ ಜೂನ್ 7ನೇ ತಾರೀಕಾದ್ಮೇಲೆ ಯಾವ ರೀತಿ ಮುಂದುವರಿಸಬೇಕು, ಯಾವ ರೀತಿ ಕಡಿವಾಣ ಹಾಕಬೇಕು, ಎಷ್ಟು ಮಟ್ಟಿಗೆ ಅವರಿಗೆ ಈಸ್ಔಟ್ ಮಾಡಬೇಕು, ಸೋಂಕು ಹೆಚ್ಚಿರುವಂತಹ ತಾಲೂಕುಗಳಲ್ಲಿ ಲಾಕ್ ಮಾಡಬೇಕಾ ಬೇಡವಾ, ಲಾಕ್ ಮಾಡೋದಾದರೆ ಯಾವ ಥರ, ಯಾವ ಥರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅನ್ಲಾಕ್ ಮಾಡೋದಾದರೆ ಯಾವುದನ್ನು ಮಾತ್ರ ಅನ್ಲಾಕ್ ಮಾಡಬೇಕು. ಜನಕ್ಕೂ ತೊಂದರೆ ಆಗಬಾರ್ದು, ಬಟ್ ಸ್ಟಿಲ್ ಆ ಭಾಗದಲ್ಲಿ ಇನ್ನೆರಡು ವಾರದಲ್ಲಿ ಇಡೀ ಸಿಚುವೇಶನ್ ಕಂಟ್ರೋಲ್ಗೆ ಸಿಗಬೇಕು. ಈ ಎಲ್ಲ ಆಗುಹೋಗುಗಳ ಬಗ್ಗೆ ಮುಖ್ಯಮಂತ್ರಿಗಳು ಆ ಎಲ್ಲ 5 ಜಿಲ್ಲೆಗಳ ಜನಪ್ರತಿನಿಧಿಗಳು, ಅಂದರೆ ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭೆಯ ಸದಸ್ಯರು, ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು ಎಲ್ಲರ ಜೊತೆ ಚರ್ಚೆನ ಇವತ್ತು ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಹರೀಶ್. ಹೌದು, ವೆರಿ ಕ್ರೂಷಿಯಲ್. ಈಗ ನಗರ ಪ್ರದೇಶದಲ್ಲಿ ಹಿಂದೆ ಮುಂದೆ ಆದಾಗ ಒದ್ದಾಡ್ರದ್ದು ನೋಡಿದೀವಿ ನಾವು, ಹಳ್ಳಿಗಳಲ್ಲಿ ಈಗ ಎಚ್ಚೆತ್ಕೊಳ್ದೆ ಹೋದ್ರೆ ಮುಂದಿನ ದಿನ ತೊಂದರೆ ಆಗ್ಬಿಡುತ್ತೆ. ಸೊ ಸರ್ಕಾರದ ಹತ್ರ ಏನ್ ಮಾಸ್ಟರ್ ಪ್ಲಾನ್ ಇದೆ? ಹೌದು ಹರೀಶ್, ಈಗಾಗಲೇ ನೀವು ಹೇಳೋ ರೀತಿಯಾಗಿ ಹಳ್ಳಿಗಳಲ್ಲಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಹಳ್ಳಿಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಲಕ್ಷ್ಯವನ್ನು ವಹಿಸಿದೆ. ಯಾಕಂದ್ರೆ ಲಾಕ್ಡೌನ್ ಸಂದರ್ಭದಲ್ಲೇನೆ ಏನಾದ್ರೂ ಟೆಸ್ಟಿಂಗ್ ಗಳನ್ನ ಮಾಡ್ಬೇಕು ಅಂದ್ರೆ ಬೆಂಗಳೂರಿಂದ ಏನು ಹೋಗಿದಾರೆ ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೆ, ಅವಾಗಲೇ ಟೆಸ್ಟ್ ಅನ್ನ ಮಾಡಿದ್ದಿದ್ರೆ ಸ್ವಲ್ಪ ಸೋಂಕು ಕಡಿಮೆ ಆಗ್ತಾ ಇತ್ತು, ಮತ್ತೆ ಹಳ್ಳಿಗಳಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೋಂಕು ಹರಡ್ತಾ ಇರ್ಲಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರ ಕ್ರಮವನ್ನ ವಹಿಸಿದೆ. ಈಗ ಸೋಂಕು ಜಾಸ್ತಿ ಆದಂತ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರು ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಶಾಸಕರು ಕೂಡ ಮುಖ್ಯಮಂತ್ರಿಗಳ ನಡೆ ವಿಚಾರವಾಗಿ ಅಸಮಾಧಾನಗೊಂಡಿದ್ರು. ಬರೀ ಅಧಿಕಾರಿಗಳ ಜೊತೆ ಮಾತ್ರ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಿ ಕೆಲ ನಿರ್ಧಾರಗಳನ್ನ ಪ್ರಕಟವನ್ನ ಮಾಡಿದ್ರು. ಆದ್ರೆ ಶಾಸಕರು ಆಗಿರ್ಬೋದು, ಸಂಸದರಾಗಿರ್ಬೋದು, ಅವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಪಡೆದಿರಲಿಲ್ಲ ಏನೇ ತೀರ್ಮಾನ ಆದ್ರೂ ಕೂಡ. ಹೀಗಾಗಿ ಇವತ್ತು ಅವರ ಅಭಿಪ್ರಾಯವನ್ನ ತೆಗೆದುಕೊಂಡು ಏನೆಲ್ಲ ಕ್ರಮಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಎಲ್ಲೋ ಒಂದ್ ಕಡೆ ಈಗ ಪ್ರಮುಖವಾಗಿ ವಿಜಯಪುರದ ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬ್ಲಾಕ್ ಫಂಗಸ್ ಸೋಂಕು ಜಾಸ್ತಿ ಆಕರ ಬಂದದ್ದು. ಹೀಗಾಗಿ ಅಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನು ವಹಿಸಬೇಕು, ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಬ್ಲಾಕ್ ಫಂಗಸ್ಗೆ ಅಗತ್ಯವಾದಂತ ಔಷಧಿಗಳನ್ನ ಖರೀದಿ ಮಾಡಿ, ಎಲ್ಲೇ ಎಷ್ಟೇ ಆದ್ರೂ ಪರವಾಗಿಲ್ಲ, ಎಲ್ಲಿ ಸಿಗುತ್ತೋ ಅದನ್ನ ಖರೀದಿ ಮಾಡಿ ಒಂದು ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲೂ ಕೂಡ ಶಾಸಕರು ಏನ್ ಹೇಳ್ತಾರೆ ಅದ್ರ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ನಿರ್ಧಾರಗಳನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಜೂನ್ 7ರವರೆಗೂ ಕೂಡ ಒಂದು ಲಾಕ್ಡೌನ್ ಇರುವಂತದ್ದು, ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಸೋಮವಾರದಿಂದನೇ ಒಂದ್ ರೀತಿ ಅನ್ಲಾಕ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಸೋಂಕು ಹೆಚ್ಚಿರುವಂತ ಈ ಒಂದು ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂತ ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ ಬಳಿಕವಾಗಿ ಆ ಒಂದು ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡ್ಬೇಕಾ ಅಥವಾ ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಳ್ಳಿದ್ದಾರೆ. ಹರೀಶ್, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ ಬೆಳಗ್ಗೆ 10:30ಕ್ಕೆ ಹಳ್ಳಿಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಮಾಡಬೇಕಾದಂತಹ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳ ಬಗ್ಗೆ, ಇದುವರೆಗೂ ಆ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವಂತಹ ಕೆಲಸ ಬೆಳಗ್ಗೆ 10:30 ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. 3 ಜಿಲ್ಲೆಗಳಲ್ಲಿ 3ನೇ ಅಲೆ, ಸಿದ್ಧತೆ ಮಾತ್ರ ಶೂನ್ಯ. 9 ರಾಜ್ಯಗಳಲ್ಲಿ ಅಲರ್ಟ್, ಕರ್ನಾಟಕ ಸೈಲೆಂಟ್. ಎಡವಟ್ಟು ಮಾಡ್ತಿದ್ದಾರಾ ಸಿಎಂ BSY? ಈ ಹೊತ್ತಿನ ಸ್ಪೆಷಲ್ 3ನೇ ಅಲೆ ಟೆನ್ಷನ್.
ರಾಜ್ಯದಲ್ಲಿ ಎರಡನೇ ಅಲೆಗೆ ಸರ್ಕಾರ ಗ್ಯಾರಂಟಿಸ್ ತೊಡೆದೋಗಿದೆ, ಅನುಮಾನನೇ ಇಲ್ಲ. ಎರಡನೇ ಅಲೆ ತಡೆಯೋದಕ್ಕೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಕೂಡ ಮಾಡಿತ್ತು. ಇನ್ನು ಮೂರನೇ ಅಲೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಯಾವ ಕ್ರಮಗಳು ಇದೆ, ಕ್ರಮಗಳೇ ಇಲ್ಲ ಅನ್ನೋದು ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. केवल टास्क फोर्स सभे माडिदष्टे मत्याव क्रमगळन्नु कैगोंडिल्ल राज्य सरकार. मूरने अले मक्कळिगे हेच्चु अपाय अन्नोदु तज्ञर माहिति. देशद 9 राज्यगळल्लि ईगागले सिद्धते नडेदिदे. मूरने अले कट्ट हाकोदक्के हाई स्पीड तयारियन्नु माड्कोंडिद्दारे. एरडने अले कलिसिद पाठदिंद एल्लरू कूड अलर्ट आगिद्दारे. अदु महाराष्ट्र आगिरलि, देहली आगिरलि, जारखंड, पंजाब, तमिळुनाडु, उत्तराखंड, उत्तर प्रदेश, हिमाचल प्रदेश, गोवा एल्लरू कूड रेडि आगिद्दारे. ನಮ್ಮ ರಾಜ್ಯದ ಕಥೆ ಏನು ಅಂತ ತಿರುಗಿ ನೋಡಿದ್ರೆ ಅಯ್ಯೋ ಇನ್ನೂ ಏನೋ ಆಗಿಲ್ವಲ್ಲ, ಬರೀ ಟಾಸ್ಕ್ ಫೋರ್ಸ್ನ ಸಭೆ ನಡೆದಿದೆ. ಬೇರೆ ಯಾವ ಏನೋ ಪ್ರೊಆಕ್ಟಿವ್ ಆಗಿ ಯಾವುದಾದ್ರೂ ಸಿದ್ಧತೆ ಮಾಡ್ಕೊಂಡಿದ್ದಾರಾ ಅಂದರೆ ಸ್ಟಿಲ್ ಯಾವುದೂ ಕಾಣಿಸ್ತಾ ಇಲ್ಲ. ಆದರೆ ದೇಶದ ಮಹಾರಾಷ್ಟ್ರ, ದೆಹಲಿ, ಜಾರ್ಖಂಡ್, ಪಂಜಾಬ್, ತಮಿಳುನಾಡು, ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಈ ಎಲ್ಲ 9 ರಾಜ್ಯಗಳು ಈಗಾಗಲೇ ಇನ್ಕ್ಲೂಡಿಂಗ್ ಗೋವಾ, ನೆರೆಯ ಗೋವಾ ಇನ್ಕ್ಲೂ ಅವರೆಲ್ಲರೂ ಕೂಡ ಈಗಾಗಲೇ ಸನ್ನದ್ಧರಾಗಿ ಮೂರನೇ ಅಲೆ ಎದುರಿಸೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಡಾಕ್ಟರ್ಸ್ಗಳನ್ನು ಹೆಚ್ಚು ನೇಮಕ ಮಾಡ್ಕೊಳ್ಳೋದಿರ್ಬೋದು, ಮಕ್ಕಳಿಗೆ ಅಂತಿರೋದ್ರಿಂದ ಒಂದು ರೀತಿ ಪೀಡಿಯಾಟ್ರಿಷಿಯನ್ಸ್ಗಳು ಮಕ್ಕಳ ತಜ್ಞರನ್ನು ಹೆಚ್ಚು ಹೆಚ್ಚು ತಯಾರಿ ಮಾಡ್ಕೋತಾ ಇರ್ಬೋದು, ಯಾವುದಾದ್ರೂ ಸರಿ. ಸೊ ಮಹಾರಾಷ್ಟ್ರದಲ್ಲಿ 1700 ಮಕ್ಕಳ ಕೇರ್ ಸೆಂಟರ್ ಓಪನ್ ಆಗಿದೆ. ಮಕ್ಕಳ ಜೊತೆಗೆ ಒಬ್ಬರು ಪೋಷಕರಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ವೈದ್ಯರನ್ನು ಕೂಡ ನೇಮಕ ಮಾಡ್ತಿದ್ದಾರೆ. ಅದನ್ನೇ ಪಾಯಿಂಟ್ ಔಟ್ ಮಾಡಿದೆ, ಕರ್ನಾಟಕದಲ್ಲಿ ಇನ್ನೂ ಅದು ಯಾವುದೂ ಆಗಿಲ್ಲ. ಲಸಿಕೆ ಅಭಿಯಾನ ಅಂತೂ ಬೇರೆ ಬೇರೆ ರಾಜ್ಯದಲ್ಲಿ ಹೆಚ್ಚಾಗಿದೆ, ನಮ್ಮಲ್ಲಿ ಇನ್ನೂ ಆಗಿಲ್ಲ. ಗೋವಾದಲ್ಲಿ 2 ವರ್ಷ ಮಕ್ಕಳಿರೋ ತಾಯಂದಿರಿಗೆ ಲಸಿಕೆ ಹಾಕುವಂಥ ಕೆಲಸ ನಡೀತಾ ಇದೆ, ನಮ್ಮಲ್ಲಿ ಇನ್ನೂ ಆಗಿಲ್ಲ. ಉತ್ತರಾಖಂಡ್ನಲ್ಲಿ 2 ಹೊಸ ಆಸ್ಪತ್ರೆ ನಿರ್ಮಿಸ್ತಾ ಇದೆ DRDO, ಅದಿನ್ನೂ ನಮ್ಮಲ್ಲಿ ಇನಿಷಿಯೇಟ್ ಆಗಿಲ್ಲ. ಒಡಿಶಾದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಸ್ಪತ್ರೆ ಸಿದ್ಧತೆ ನಡೀತಾ ಇದೆ, ನಮ್ಮಲ್ಲಿ ಇನ್ನೂ ಆಗಿಲ್ಲ. ಹೀಗೆ 9 ರಾಜ್ಯಗಳಲ್ಲಿ ಈಗಾಗಲೇ ಮಾರ್ಗಸೂಚಿ ಸಿದ್ಧ ಆಗಿದೆ. ಪೀಡಿಯಾಟ್ರಿಕ್ಸ್ ಆ ಎಲ್ಲ ಕೇರ್ ಸೆಂಟರ್ ಏನಿದೆ ಆ ಕೇರ್ ಸೆಂಟರ್ ಯೂನಿಟ್ ಕೂಡ ಸ್ಥಾಪನೆ ಮಾಡಿದ್ದಾರೆ, PICU ಅಂತ ಕರಿತೀವಿ. ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾವ ಸಿದ್ಧತೆಯೂ ಕಾಣಿಸಿಲ್ಲ. ಖಾಸಗಿ ವೈದ್ಯರು ಟಾಸ್ಕ್ ಫೋರ್ಸ್ ಜೊತೆ ಸಭೆ ಮಾಡಿದ್ರು, ಒಪ್ಕೋತೀವಿ, ಆದರೆ ಯಾವುದು ಕೂಡ ಅನುಷ್ಠಾನಕ್ಕೆ ಇನ್ನೂ ಬಂದಿಲ್ಲ. ಮೂರನೇ ಅಲೆ ಮಕ್ಕಳ ಚಿಕಿತ್ಸೆ ಕರ್ನಾಟಕದಿಂದ ತಯಾರಿ ಇಲ್ಲ. ಈಗಲೂ ಬೆಂಕಿ ಹತ್ಕತ್ತಪ್ಪ ಅಂದಾಗ ಹೋಗಿ ಆಮೇಲೆ ಬಾವಿ ತೆಗಿಯೋಕೆ ಶುರು ಮಾಡಿದ್ರೆ ಬಾವಿ ತೆಗೆಯೋದು ಯಾವಾಗ, ನೀರು ಮೇಲೆ ಬರೋದು ಯಾವಾಗ, ನೀರು ಬಂದರೆ ಪುಣ್ಯಕ್ಕೆ ಎಷ್ಟೊಸರಿ ನೀರೇ ಬರಲ್ಲ, ನೀರು ಬಂದಮೇಲೆ ತೆಗೆದು ಆಮೇಲೆ ಎರಚೋದು ಯಾವಾಗ, ಆಮೇಲೆ ಬೆಂಕಿ ಆರಿಸೋದು ಅಂದರೆ ಬಹಳ ಬಹಳ ಕಷ್ಟ ಆಗೋಗುತ್ತೆ. ಮತ್ತಷ್ಟು ಮಾಹಿತಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರ್ಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರ್ಣೇಶ್. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎರಡನೇ ಅಲೆ ಪಾಠ ಕಲಿಸಿದೆ, ಯಾಕೆ ಮತ್ತೆ MML ಬರೆ ಎಳೆದ್ರ ಥರ ಸೈಲೆಂಟ್ ಆಗಿ ಹೋಗ್ತಿದ್ದಾರಾ, ಅಥವಾ ಇನ್ನೂ ಪ್ರೊಆಕ್ಟಿವ್ನೆಸ್ ಯಾಕೆ ತೋರಿಸ್ತಿಲ್ಲ, ಬೇರೆ ರಾಜ್ಯ ಕಣ್ಣು ಮುಂದೆ ಕಾಣಿಸ್ತಿದೆ ಏನು ಮಾಡ್ತಿದ್ದಾರೆ ಅಂತ, ವೈ ಯಾಕೆ ಲೇಟ್ ಇದು? ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಕರೋನಾ ಎರಡನೇ ಅಲೆ ಸಂದರ್ಭದಲ್ಲಿ ಬಹಳ ದೊಡ್ಡ ಏಟು ತಿಂದಿದ್ದೀವಿ ಕರ್ನಾಟಕದಲ್ಲೇ, ಆದರೂ ಕೂಡ ಮೂರನೇ ಅಲೆಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಈಗ ತಜ್ಞರು, ಕರ್ನಾಟಕದ ತಜ್ಞರು ಹೇಳಿದ್ದಾರೆ, ದೇಶದ ತಜ್ಞರು ಹೇಳಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರು ಕೂಡ ಹೇಳಿದ್ದಾರೆ, ಮೂರನೇ ಅಲೆಯಲ್ಲಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ. ಆದರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಿಲ್ಲ. ಆದರೆ ಬೇರೆ ದೇಶದ ಬೇರೆ ರಾಜ್ಯಗಳನ್ನ ನೋಡಿದ್ರೆ, ಅದರಲ್ಲೂ ಕೂಡ ಒಂದು 6-7 ರಾಜ್ಯಗಳು, ಮಹಾರಾಷ್ಟ್ರ, ಗೋವಾ, ದೆಹಲಿ, ಉತ್ತರಾಖಂಡ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಒರಿಸ್ಸಾ, ಇವಿಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಈ ಸಂಬಂಧಪಟ್ಟಂತೆ ತಯಾರಿಗಳು ಆರಂಭ ಆಗಿದವೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರಿ ಆಗಿದೆ. 2700 ಏನೋ ಮಕ್ಕಳಿಗೆ ಅಂತೇಳಿ ICU ತಯಾರಿಯನ್ನು ಮಾಡಲಾಗ್ತಾ ಇದೆ. ಅದರಲ್ಲಿ ಮುಂಬೈ 1ಕ್ಕೆನ 500 ಘಟಕಗಳನ್ನು ನಿರ್ಮಿಸಲಾಗ್ತಾ ಇದೆ. ಇದೇ ರೀತಿ DRDO ವತಿಯಿಂದ ಉತ್ತರಾಖಂಡ್ನಲ್ಲಿ 2 ಆಸ್ಪತ್ರೆಗಳು ನಿರ್ಮಾಣ ಆಗ್ತಿದ್ದಾವೆ. ಒರಿಸ್ಸಾದಲ್ಲಿ ಇದೇ ಮಕ್ಕಳಿಗೆ ಅಂತೇಳಿನೇ 2 ಆಸ್ಪತ್ರೆಗಳು ನಿರ್ಮಾಣ ಆಗ್ತಿದ್ದಾವೆ. ಮತ್ತೆ ಅಲ್ಲಿ ಒಂದು ಹೊಸ ನಿಯಮಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಏನಂತಂದ್ರೆ ಈ ಒಂದು ಮಕ್ಕಳ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಅಲ್ಲಿ ಮಕ್ಕಳ ಜೊತೆಗೆ ತಾಯಿಯನ್ನು ಕೂಡ ಬರಬಹುದು ಅನ್ನುವಂತ, ಅಂದ್ರೆ ತಾಯಿ ಅಷ್ಟೇ ಅಲ್ಲ, ಯಾರಾದ್ರೂ ಒಬ್ಬರು ಪೇರೆಂಟ್ಸ್ ಬರಬಹುದು ಅವರನ್ನ ಆರೈಕೆ ಮಾಡಲಿಕ್ಕೆ ಅನ್ನುವ ನಿಟ್ಟಿನಲ್ಲಿ. ಅಂದ್ರೆ ಆಕ್ಚುಲಿ ಕೋವಿಡ್
ಒಟ್ಟಾರೆ ಕೋವಿಡ್ ನಿಯಮಗಳಲ್ಲಿ ಈ ಕೇರ್ ಟೇಕರ್ಸ್ ಗೆ ಅವಕಾಶ ಇಲ್ಲ, ಬಟ್ ಈ ವರ್ಷ ಮಕ್ಕಳಿಗೆ ಆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಗೋವಾದಲ್ಲಿ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿರುವಂತಹ ತಾಯಂದರಿಗೆ ವ್ಯಾಕ್ಸಿನೇಷನ್ ಅನ್ನ ಮೊದಲು ಕೊಡಬೇಕು ಅನ್ನುವಂತ ನಿಯಮವನ್ನ ಅಳವಡಿಸಿಕೊಂಡಿದೆ ಗೋವಾ. ಉತ್ತರ ಪ್ರದೇಶದಲ್ಲಿ 12 ವರ್ಷದ ಮಕ್ಕಳಿಗಿಂತ 12 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳಿರ್ತಾರಲ್ಲ ಅವರ ಪೋಷಕರಿಗೆ ಮೊದಲು ಲಸಿಕೆಯನ್ನು ಕೊಡಬೇಕು. ಯಾಕೆಂದ್ರೆ ಪೋಷಕರು ಕೂಡ ಸದೃಢವಾಗಿದ್ರೆ ಮಕ್ಕಳ ಆರೈಕೆ ಚೆನ್ನಾಗಾಗುತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಈ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ. ಮತ್ತೆ ನಾನೀಗ ಉಲ್ಲೇಖಿಸಿದಂತ ಇಷ್ಟು ರಾಜ್ಯಗಳಲ್ಲಿ ಟಾಸ್ಕ್ ಫೋರ್ಸ್ ಗಳನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ಆ ಸರ್ಕಾರಗಳು ಕಾರ್ಯೋನ್ಮುಖ ಆಗಿವೆ. ಮತ್ತೆ ತಜ್ಞರ ಸಮಿತಿಗಳನ್ನ ರಚಿಸಿವೆ, ಈಗ ಸಲಹೆ ಶಿಫಾರಸುಗಳನ್ನ ಸಂಗ್ರಹಿಸ್ತಾ ಇದಾವೆ. ಆಕ್ಸಿಜನ್ ಘಟಕಗಳನ್ನ ಆಸ್ಪತ್ರೆಗಳಲ್ಲೇ ಆಕ್ಸಿಜನ್ ಘಟಕಗಳನ್ನ ತಯಾರಿಸಲಿಕ್ಕೆ ಸ್ಥಾಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾವೆ. ಹೆಚ್ಚೆಚ್ಚು ಐಸಿಯು ಸೆಂಟರ್ ಗಳನ್ನ ಮಕ್ಕಳಿಗೆ ಅಂತೇಳಿ ಮಾಡಲಾಗ್ತಾ ಇದೆ. ಈ ರೀತಿಯ ಬೇರೆ ಬೇರೆ ಕ್ರಮಗಳನ್ನ ಮಹಾರಾಷ್ಟ್ರ, ಗೋವಾ, ದೆಹಲಿ, ಉತ್ತರಾಖಂಡ, ಉತ್ತರ ಪ್ರದೇಶ, ತಮಿಳುನಾಡು, ವೆಸ್ಟ್ ಬೆಂಗಾಲ ಹಾಗೂ ಒರಿಸ್ಸಾ ಸರ್ಕಾರಗಳು ಮಾಡ್ತಿದ್ದಾವೆ, ಬೇರೆ ರಾಜ್ಯಗಳು ಮಾಡ್ತಿಲ್ಲ. ಅಫ್ಕೋರ್ಸ್ ಕರ್ನಾಟಕ ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ನಮ್ಮ ಆದ್ಯತೆ. ಹಾಗಾಗಿ ಕರ್ನಾಟಕ ಅಪಾಯ ಕಣ್ಮುಂದೆ ಇದೆ ಗೊತ್ತು. ಮೂರನೇ ಅಲೆ ಬರುತ್ತೆ, ಹೆಚ್ಚು ಅಂದ್ರೆ ಒಂದ್ ವಾರ ಲೇಟ್ ಆಗಿ ಬರಬಹುದು, ಒಂದ್ ತಿಂಗಳು ಲೇಟ್ ಆಗಿ ಬರಬಹುದು, ಬಟ್ ಬರೋದಂತೂ ಗ್ಯಾರಂಟಿ. ಆದ್ರೂ ಕೂಡ ಕರ್ನಾಟಕ ಸರ್ಕಾರ ಕಣ್ಮುಚ್ಕೊಂಡ್ಬಿಡ್ತಿದೆ. ಬಹುಶಃ ಅವ್ರು ಇನ್ನೂ 2ನೇ ಅಲೆ ನಿಭಾಯಿಸೋದ್ರಲ್ಲೇ ಏನೋ ಆ ಪರಿತಪಿಸ್ತಿರೋದ ಕಾರಣಕ್ಕೋಸ್ಕರ ಅಥವಾ ಸರ್ಕಾರದಲ್ಲಿ ಒಂದು ತಾಳಮೇಳ ಇಲ್ಲದೆ ಇರುವ ಕಾರಣಕ್ಕೋಸ್ಕರ 3ನೇ ಅಲೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವೋ ಏನೋ. ಆದ್ರೆ ಓವರ್ಆಲ್ ನೋಡೋದಾದ್ರೆ 3ನೇ ಅಲೆಗೆ ಕರ್ನಾಟಕ ಸಿದ್ಧ ಆಗ್ತಿರೋದು ಏನೇನು ಅಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಹರೀಶ್ ನಗರ, ಥ್ಯಾಂಕ್ ಯು ಸೋ ಮಚ್. ದಣೇಶ್ ಬುಕ್ಕನಕರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಖಾಸಗಿ ಆಸ್ಪತ್ರೆಗಳ ಅವ್ಯವಸ್ಥೆ ಒಂದಲ್ಲ ಎರಡಲ್ಲ ರೀ. ಕೇಳಿದ್ದು ಆಕ್ಸಿಜನ್ ಬೆಡ್ ಬೇಕು ಅಂತ, ಕೊಟ್ಟಿದ್ದು ನಾರ್ಮಲ್ ಬೆಡ್. ಇದರಿಂದ ಒಬ್ಬ ವ್ಯಕ್ತಿಯ ಜೀವನೇ ಹೊರಟೋಗುತ್ತೆ ಅಂದರೆ ಇದು BBMP ಎಡವಟ್ಟ ಅಥವಾ ಆಸ್ಪತ್ರೆ ಎಡವಟ್ಟ ಅಂತ ಈಗಿರೋ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. ಅವ್ರಿಗೇನಾಗಬೇಕು, ಅವ್ರ ಮನೆ ವ್ಯಕ್ತಿಗಳಂತೂ ಅಲ್ಲ, ಅವ್ರಿಗೆ ಸಂಬಂಧಗಳಲ್ಲ, ಯಾರ ಸತ್ರ ನಮಗೇನು ಅಂತಿರ್ಬೋಕೇನಪ್ಪ ಗೊತ್ತಿಲ್ಲ. ಈ ಥರದ ವ್ಯವಸ್ಥೆ ನೋಡ್ತಾ ಇದ್ರೆ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಸೋಂಕಿತ ವ್ಯಕ್ತಿ ಸಾವನ್ನಪ್ಪಿರೋ ಆರೋಪ ಇದೆ. ICU ಬೆಡ್ನಲ್ಲಿದ್ದಾರೆ ಅಂತ ಆಸ್ಪತ್ರೆ ಸಿಬ್ಬಂದಿಗಳು, ಆದರೆ ಇದ್ದದ್ದೇ ನಾರ್ಮಲ್ ಬೆಡ್ಡು, ಅಲರ್ಟ್ ಆಗಿರೋದು ICU ಬೆಡ್ಡು, ಈ ಥರ ಆರೋಪಗಳು ಶುರುವಾಗಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾರಂತೆ. ಬೇರೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಸೋಂಕಿತ ಸಾವನ್ನಪ್ಪಿದ್ದಾರೆ. News 18 ಕನ್ನಡದಲ್ಲಿ ಕುಟುಂಬಸ್ಥರ ಕಣ್ಣೀರು. ಹಿಂಗಾಗೋಯ್ತು, ನಾವೇನು ಮಾಡೋಣ, ಈಗ ಜೀವನೇ ಹೊರಟೋಯ್ತು ಅಂತ. ಹೋದ ಜೀವ ತರಕ್ಕಾಗಲ್ಲ ನಿಜ, ಅಟ್ಲಿ ಬೇರೆಯವರಾದ್ರೂ ಉಳ್ಕೊಳ್ಳಿ, ಈ ಥರದ್ದು ಯಾಕೆ ಮಾಡ್ತೀರಾ? ನಾಗವಾರದ ಕೃಷ್ಣಮೂರ್ತಿ ಅನ್ನೋರಿಗೆ ಸೋಂಕು ಬಂತು, ಅವ್ರಿಗೆ ಉಸಿರಾಟದ ಸಮಸ್ಯೆ ಆಯಿತು, ಬಳಲ್ತಾ ಇದ್ರು ಕೃಷ್ಣಮೂರ್ತಿ ಅವರು. BBMP ಇದ್ದ ಅವರಿಗೆ ICU ಬೆಡ್ ಬುಕ್ ಆಯಿತು. ಬುಕ್ಕೇನೋ ಆಯಿತು, ಆದರೆ ICU ಬೆಡ್ ಸಿಗಲಿಲ್ಲ ಅಷ್ಟೇ. ಬ್ರೇಕಿಂಗ್ ನ್ಯೂಸ್. ತೋರಿಸ್ತಾರೆ ನೋಡಿ, BBMP ಅವರು ತೋರಿಸ್ತಾರೆ ICU ಬೆಡ್ ಬುಕ್ ಆಗಿದೆ ಅಂತ. ಆದ್ರೆ ಆಸ್ಪತ್ರೆಯಲ್ಲಿ ICU ಬೆಡ್ ಕೊಟ್ಟೇ ಇಲ್ವೇ. ರಾಜರಾಜೇಶ್ವರಿ ನಗರದಲ್ಲಿ ಇದೆ ಆತ್ರೆಮ್ ಆಸ್ಪತ್ರೆ. ಆಸ್ಪತ್ರೆಗೆ ದಾಖಲಾದ್ರು ICU ವಾರ್ಡ್ ನಲ್ಲಿ ಅವ್ರಿಗೆ ಪ್ರಿಫರೆನ್ಸ್ ಇದ್ದದ್ದು, ಅವ್ರಿಗೆ ಬುಕ್ ಆಗಿದ್ದು, ಅಲರ್ಟ್ ಆಗಿದ್ದು, ಆದ್ರೆ ಸಾಮಾನ್ಯ ಬೆಡ್ ಅವ್ರು ಕೊಟ್ಟಿದ್ದು. ಈ ಬಗ್ಗೆ ಆಸ್ಪತ್ರೆ ಅವರಿಗೆ ಪ್ರಶ್ನೆ ಮಾಡಿದ್ರು, ಕುಟುಂಬದವರು ಕೂಡ BBMPಗೆ ದೂರು ಕೊಟ್ಟರು ಕುಟುಂಬಸ್ಥರು. ಅದಾದ್ಮೇಲೆ ICU ಬೆಡ್ ಇಲ್ಲ ಅಂತ ಆಸ್ಪತ್ರೆಯವರು. ಹೆಂಗೆ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಯಾಕೆ ತೋರಿಸ್ಬೇಕು? ಯಾರು ಎಡವಟ್ಟು ಮಾಡಿದ್ದಾರೆ ಅಲ್ಲಿ ಕರ್ಕೊಂಡೋಗಿಲ್ಲ ಅಂದ್ರೆ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಿಸ್ತಿದ್ದಾರೆ. ಬೇರೆ ಕಡೆ ದಾಖಲಿಸೋದಕ್ಕೆ ಕುಟುಂಬಸ್ಥರಿಗೆ ಸೂಚನೆ ಕೊಡ್ತಾರೆ, ಆಮೇಲೆ ಅನಿವಾರ್ಯದಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಟ್ರೈ ಮಾಡ್ತಾರೆ. ಆದರೆ ಆನ್ ಟೈಮ್ ಅಲ್ಲೂ ಕೂಡ ಬೆಡ್ ಸಿಗಲಿಲ್ಲ, ಬರೀ ಓಡಾಡೋದ್ರಲ್ಲೇ ಹಿಂದೆ ಮುಂದೆ ಆಗೋಗುತ್ತೆ. ಸಕಾಲಕ್ಕೆ ಟ್ರೀಟ್ಮೆಂಟ್ ಸಿಗಲಿಲ್ಲ, ICU ಬೆಡ್ ಸಿಗಲಿಲ್ಲ, ಸೋಂಕಿತ ವ್ಯಕ್ತಿ ಸಾವನ್ನಪ್ಪುತ್ತಾರೆ. ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ ಈಗ ಕುಟುಂಬಸ್ಥರು ಕಿಡಿಕಾರ್ತಿದ್ದಾರೆ. ಆಸ್ಪತ್ರೆಯ ಕರಾಳತೆ ಬಗ್ಗೆ ಆಸ್ಪತ್ರೆ ಮುಂದೆನೆ ವಿಡಿಯೋ ಮಾಡಿದ್ದಾರೆ. ಯಾರೂ ಈ ಆಸ್ಪತ್ರೆಗೆ ಬರಬೇಡಿ ಪ್ಲೀಸ್ ಅಂತ ಆ ವಿಡಿಯೋದಲ್ಲಿ ಹೇಳ್ತಿದ್ದಾರೆ. ಪೊಲೀಸ್ ಠಾಣೆ, BBMP ಆಸ್ಪತ್ರೆ ವಿರುದ್ಧ ದೂರು ಕೂಡ ದಾಖಲಾಗಿದೆ.
ನೋಡಿ ಫ್ರೆಂಡ್ಸ್, ಇದು ಹಾಸ್ಪಿಟ್ಲು ಆರ್ ಆರ್ ನಗರದಲ್ಲಿರೋದು, ರಾಜರಾಜೇಶ್ವರಿ ನಗರದಲ್ಲಿ. ಈ ಹಾಸ್ಪಿಟ್ಲಲ್ಲಿ ಜನರಲ್ ವಾರ್ಡ್ನ ಐ ಸಿ ಯು ಅಂತ ಕನ್ಸಿಡರ್ ಮಾಡಿ ಪೇಷಂಟ್ಗಳನ್ನ ಸಾಯಿಸ್ತಾ ಇದ್ದಾರೆ. ಅಂದರೆ ಏನೆಂದರೆ ಏನೂ ನಾರ್ಮಲಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಐ ಸಿ ಯುನಲ್ಲಿದ್ದಾರೆ, ಐ ಸಿ ಯುನಲ್ಲಿದ್ದಾರೆ ಅಂತಾರೆ. ಬಟ್ ನಾವು ಅಲ್ಲಿ ಹೋಗಿ ಮೇಲ್ಗಡೆ ನೋಡಿದಾಗ ಗೊತ್ತಾಗ್ತಾ ಇದೆ ಅದು ಐ ಸಿ ಯು ಅಲ್ಲ, ಜನರಲ್ ವಾರ್ಡು ಅಂತ. ಆತ್ರೇಯಂ ಹಾಸ್ಪಿಟಲ್ ಬಿ ಬಿ ಎಂ ಪಿಯಿಂದ ಅಲರ್ಟ್ ಆಗಿರೋರನ್ನ ಕರ್ಕೊಂಬಂದು ಐ ಸಿ ಯುನಲ್ಲಿ ಇಟ್ಟಿದ್ದೀವಿ ಅಂತ. ಜನರಲ್ ವಾರ್ಡಲ್ಲಿ ಮೇಲ್ಗಡೆ ಮೂರನೇ ಫ್ಲೋರ್ ಕಾಣಿಸ್ತಾ ಇದೆಯಲ್ಲ, ಆ ಫ್ಲೋರಲ್ಲಿ ಇಟ್ಟು ಐ ಸಿ ಯುನಲ್ಲಿದ್ದಾರೆ, ಐ ಸಿ ಯುನಲ್ಲಿದ್ದಾರೆ ಅಂತಾರೆ. ನಮ್ಮ ಪೇಷಂಟ್ನ ಇವತ್ತು ನಾವು ಹೋಗಿ ನೋಡಿದ್ರೆ ಜನರಲ್ ವಾರ್ಡಲ್ಲಿ ಇಟ್ಟಿದ್ದಾರೆ. ಜನರಲ್ ವಾರ್ಡಲ್ಲಿ ಇಟ್ಬಿಟ್ಟು ಇದೇ ಐ ಸಿ ಯು ರೂಮು ಅಂತಾರೆ. 8-10 ಜನ ಇದಾರಲ್ಲಿ, ಅದನ್ನು ಐ ಸಿ ಯು ರೂಮು ಅಂತಾರೆ. ಹಿಂಗಾದರೆ ಪೇಷಂಟ್ಗಳನ್ನ ಉಳಿಸ್ಕೊಳ್ಳೋದಲ್ಲಿ ನಾವು ಹೆಂಗೆ ಏನು ಮಾಡಬೇಕಾಗುತ್ತೆ? ಬಿ ಬಿ ಎಂ ಪಿಯಿಂದ ಅಲರ್ಟ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ, ಬಟ್ ಈ ಪ್ರೈವೇಟ್ ಅವ್ರು ಈ ಥರ ಮಾಡ್ತಾ ಇದ್ದರೆ ಹೆಂಗೆ ಮನುಷ್ಯನ ಬದುಕಿಸ್ಕೊಳ್ಳೋದು ಅನ್ನೋದು ನಮಗೆ ಜಿಗುಪ್ಸೆ ಆಗ್ತಾ ಇದೆ. ನೋಡಿ, ನೀವು ಯಾರೇ ಎಲ್ಲೇ ಸೇರಿಸ್ಬೇಕಾದ್ರೂ ವೆಂಟಿಲೇಟರ್ ಇದೆಯಾ, ಆಕ್ಸಿಜನ್ ಇದೆಯಾ, ಐ ಸಿ ಯು ರೂಮ್ ಇದೆಯಾ ಎಲ್ಲ ಕೇಳಿಕೊಂಡು ದಯವಿಟ್ಟು ಫ್ರೆಂಡ್ಸ್ ರಿಕ್ವೆಸ್ಟು, ನಂತರ ಸಫರ್ ಬೀಳಬೇಡಿ. ಇಲ್ಲಿ ಬಂದು ಬೆಳಗ್ಗೆಯಿಂದ ಸಫರ್ ಬೀಳ್ತಾ ಇದ್ದೀನಿ, ಇಷ್ಟೊತ್ತಾದ್ರೂ ಏನು ಇನ್ನೂ ಇದು ಹೇಳ್ತಾ ಇಲ್ಲ. ದಯವಿಟ್ಟು ಯಾವುದೇ ಹಾಸ್ಪಿಟ್ಲಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಕೇಳಿಕೊಂಡು ಎಲ್ಲ ಥರದಲ್ಲೂ ಇದೆಯಾ, ಫೆಸಿಲಿಟೀಸ್ ಇದೆಯಾ ಅಂತ ಕೇಳ್ಕೊಂಡು ಹೋಗಿ ದಯವಿಟ್ಟು. ಇದು ಆ ಆಸ್ಪತ್ರೆ ಮುಂದೆ ನೊಂದ ವ್ಯಕ್ತಿ ಅವ್ರ ಮನೆಯವರು ಮಾಡಿದಂತಹ ವಿಡಿಯೋ ಇದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಗಂಗಾಧರ್. ಗುಡ್ ಮಾರ್ನಿಂಗ್ ಹರೀಶ್. ಎಷ್ಟೇ ಇದ್ರ ಬಗ್ಗೆ ಜನ ಹೋರಾಟ ಮಾಡಿದ್ರು, ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲಿ ಅಂದ್ರೆ ಎಲ್ಲಿ ಅಡ್ರೆಸ್ ಮಾಡಬೇಕು ಎಕ್ಸಾಕ್ಟ್ಲಿ? ಬಿ ಬಿ ಎಂ ಪಿ ಯಾಕೆ ಸುಮ್ಮನಿದೆ? ಎಸ್ ಹರೀಶ್, ಅದು ದೊಡ್ಡ ಅನುಮಾನವಾಗಿ ಕಾಡ್ತಿರೋದು ಏನಂದ್ರೆ, ಈಗ ಬೆಂಗಳೂರಿನ ಕೆಲ ಖಾಸಗಿ ಆಸ್ಪತ್ರೆಗಳಲ್ಲೂ ಒಂದು ಅವ್ಯವಸ್ಥೆ ಆಗ್ರ ಆಗಿರುವಂತದ್ದು, ಜೊತೆಗೆ ಕೆಲ ಖಾಸಗಿ ಆಸ್ಪತ್ರೆಗಳು ಈ ಸಂದರ್ಭವನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಬಿ ಬಿ ಎಂ ಪಿಯಿಂದ ಇವರು ಐ ಸಿ ಯು ಬೆಡ್ ಅಲಾಟ್ ಮಾಡ್ಕೊಂಡು ಅನಂತರ ಅಲ್ಲಿಗೆ ಆಸ್ಪತ್ರೆಗೆ ಹೋಗಿರೋದು, ಅಲ್ಲೂ ಕೂಡ ಐ ಸಿ ಯು ಬೆಡ್ ಇದೆ ಅಂತಾನೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ ಮಾತ್ರ ನಾರ್ಮಲ್ ಬೆಡ್ ಅಲ್ಲಿ. ಆದ್ರೆ ಆ ವ್ಯಕ್ತಿ, ಆ ಕುಟುಂಬಸ್ಥರ ಕುಟುಂಬಸ್ಥರ ಸಂಬಂಧ ಏನಿದ್ದಾರೆ, ಅವರಿಗೆ ಒಂದು ಅನುಮಾನ ಬಂದು ಅವರೇ ಸ್ವತಃ ಒಂದು ಪಿ ಪಿ ಕಿಟ್ ಅನ್ನ ಖರೀದಿ ಮಾಡ್ಕೊಂಡು ಆಸ್ಪತ್ರೆ ಒಳಗೆ ಹೋದಾಗ ಸಂದರ್ಭದಲ್ಲಿ ಅದು ಅಲ್ಲಿ ನಾರ್ಮಲ್ ಬೆಡ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ಇವ್ರು ಗೊತ್ತಾಗಿದೆ. ಅಂದ್ರೆ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇರುವಂತ ಪೇಷಂಟ್ ಗೆ ನಾರ್ಮಲ್ ಬೆಡ್ ಅಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡುದು ಎಷ್ಟು ಮಾತ್ರ ಸರಿ ಅಂತ ಹೇಳಿ ಅವರು ಆ ಪ್ರಶ್ನೆ ಮಾಡಿದ್ದಕ್ಕೆ ಕೂಡಲೇ ಅವತ್ತು ಸಂಜೆಯೇ ಅವ್ರನ್ನ ಅಂದ್ರೆ 21ನೇ ತಾರೀಕು ಬೆಳಗ್ಗೆ ಅಡ್ಮಿಟ್ ಮಾಡೋದು, 22ನೇ ತಾರೀಕು ಸಂಜೆನೆ ಅವ್ರನ್ನ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಬಂದಂತ ಪೇಷಂಟ್ ನ ಸಂಜೆಯೇ ಡಿಸ್ಚಾರ್ಜ್ ಮಾಡ್ತಾರೆ. ಅಂದ್ರೆ ಕೂಡಲೇ ಪಾಪ ಅವರು ಕೂಡ ಬೇರೆ ಬೇರೆ ಬಿಡುಗಡೆ ಸಿಗದೆ ಆಸ್ಪತ್ರೆಗೆ, ಅಂದ್ರೆ ಇನ್ನು ಆರ್ ಆರ್ ನಗರದ ಆರ್ಸೆಮ್ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಗಂಭೀರವಾದ ಆರೋಪವನ್ನ ಅವರ ಕುಟುಂಬಸ್ಥರು ಕೂಡ ಮಾಡ್ತಾ ಇರುವಂತದ್ದು, ಜೊತೆಗೆ ಈಗಾಗಲೇ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ಮತ್ತೆ ಜಂಟಿ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಬಗ್ಗೆ ಆಸ್ಪತ್ರೆಯ ಒಂದು ನಿರ್ಲಕ್ಷ್ಯ ಮತ್ತೆ ಅದು ಬಿ ಬಿ ಎಂ ಪಿಯಿಂದ ಏನ್ ಅಲರ್ಟ್ ಆಗಿತ್ತು ಅಂದ್ರೆ ಇದು ಬಿ ಬಿ ಎಂ ಪಿ ಎಡವಟ್ಟ ಅಥವಾ ಆಸ್ಪತ್ರೆಯವರು ಈ ತರ ಮಾಡಿರುವಂತದ್ದು, ಅಂದ್ರೆ ಆಪ್ತ ಮಿತ್ರ ಸಹಾಯವಣರು ಕೂಡ ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಯಾವ ಪೇಷಂಟ್ ಯಾರಿಗೆ ಬೆಡ್ ಅಲರ್ಟ್ ಮಾಡಿರ್ತೀವಿ ಅದು ಸಿಕ್ಕಿದೆಯಾ ಇಲ್ವಾ ಅನ್ನೋದು ಕೂಡ, ಇದೆಲ್ಲ ಕೂಡ ಎಲ್ಲರೂ ಕೂಡ ಒಂದು ನಿರ್ಲಕ್ಷ್ಯದ ಒಂದು ಕಂಡು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅದಲ್ಲದೆ ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್ ಗಂಗಾಧರ್, ನಮ್ಮ ಜೊತೆ ನೊಂದ ಆ ವ್ಯಕ್ತಿಯ ಸಂಬಂಧಿ ಸಂತೋಷ್ ಅಂತ ದೂರವಾಣಿ ಸಂಪರ್ಕ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಸರ್. ಏನಾಯ್ತು ಸಂತೋಷ್ ಅವರೇ? ಸರ್, 21ನೇ ತಾರೀಕು ನಾವು ಅಲ್ಲಿ ಆತ್ರೇಯಂ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಓಕೆ, ಯಾರನ್ನ ಸಂತೋಷ್? ನಮ್ಮ ಮಾವ ಅವ್ರನ್ನ. ಓಕೆ ಓಕೆ. ಆದ್ರೆ ಅವ್ರ ಐ ಸಿ ಯು ಬೆಡ್ ಬಿ ಬಿ ಎಂ ಪಿಯಿಂದ ಅಲರ್ಟ್ ಆಗಿತ್ತು. ಸರಿ. ನಮ್ಗೇನು ಒಳಗಡೆ ಬಿಡ್ಲಿಲ್ಲ, ನಾವು ಬೆಳಗಿನ ಜಾವ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಸರಿ. ಅಲ್ಲಿ ಹೋದಾಗ ವೆಂಟಿಲೇಟರ್ ಇಲ್ಲ ಅಂತ ಅಂದ್ರು ಫಸ್ಟ್. ಐ ಸಿ ಯು ಬೆಡ್ ಇದೆ ಸಾಕು ಇವರಿಗೆ ಅಂತ ಹೇಳಿದ್ರು. ಸರಿ ಅಂತ ಅಲ್ಲೇ ಅಡ್ಮಿಟ್ ಮಾಡಿದ್ವಿ, ಎಮರ್ಜೆನ್ಸಿ ಇತ್ತು ಅಂತ ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಯಾವ ಆಸ್ಪತ್ರೆ? ಆತ್ರೇಯಂ ಹಾಸ್ಪಿಟ್ಲು, ಆರ್ ಆರ್ ನಗರ್. ಓಕೆ ಸರಿ. ಆಮೇಲೆ ನಮಗೆ ಏನು ಇನ್ಫಾರ್ಮೇಶನ್ ಕೊಡ್ಲಿಲ್ಲ, ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ. ಅವತ್ತು ಫೋನ್ ಕೂಡ ಅವ್ರ ಕೈ ಕೊಟ್ಟಿರ್ಲಿಲ್ವೇನೋ, ಅವ್ರೇನು ಹೇಳಲಿಲ್ಲ ನಮ್ ಪೇಷಂಟ್. ಸರಿ. ಆಮೇಲೆ 22ನೇ ತಾರೀಕು ಬೆಳಿಗ್ಗೆ 9:00 ನಮಗ್ ಕಾಲ್ ಮಾಡ್ಬಿಟ್ಟು ಅವ್ರಿಗೆ ವೆಂಟಿಲೇಟರ್ ಬೇಕು ಅಂದ್ರು. ಸರ್, ನಾವ್ ಆದಷ್ಟು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಅವ್ರು ಎಮ್ ಡಿ ಅವ್ರಿಗೆ ಹತ್ರ ನಮ್ಮ ಹತ್ರ ಮಾತಾಡಿದ್ರು, 4.5 ಲಕ್ಷ ಆಗುತ್ತೆ ಅಂತ ಕೇಳಿದ್ರು. ಯಾವ್ದಕ್ಕೆ? ವೆಂಟಿಲೇಟರ್ ವಿತ್ ಐ ಸಿ ಯು ಬೆಡ್. ಬಟ್ ಐ ಸಿ ಯು ಬೆಡ್ ಅಲರ್ಟ್ ಆಗಿರೋದಲ್ವಾ ನಿಮ್ಗೆ? ನಮಗ್ ಕೊಟ್ಟಿಲ್ಲ ಸರ್ ಐ ಸಿ ಯು ಬೆಡ್. ನಮ್ ಮಾವ ಅವರು ನನಗ್ ಕಾಲ್ ಮಾಡ್ಬಿಟ್ಟು, ಇಲ್ಲಿ ನನ್ಗೆ ಯಾವ್ದೇ ತರ ಫೆಸಿಲಿಟಿ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ, ಯಾರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇಂಜೆಕ್ಷನ್ ಕೊಡ್ತಾರೆ 2 ಅವರ್ 3 ಅವರ್
ಹೋಗ್ತಾರೆ, ನನ್ಗೆ ಆಗ್ತಾ ಇಲ್ಲ, ನೀನ್ ಬಾ ಅಂದ್ರು. ಹೋದೆ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಸಾಯಂಕಾಲ 4 ಗಂಟೆವರೆಗೂ ಅಲ್ಲೇ ವೆಯ್ಟ್ ಮಾಡಿದೆ, ಯಾವ್ದೇ ತರದ್ದು ಉತ್ತರ ಬರ್ಲಿಲ್ಲ ಹಾಸ್ಪಿಟಲ್ ಇಂದ. ಅಲ್ಲಲ್ಲ ಸಂತೋಷ್, ಏನಂತಾರೆ ಬಿಬಿಎಂಪಿ ಅಲರ್ಟ್ ಮಾಡಿದ್ಯಲ್ಲ ಕೊಡಿ ಅಂದ್ರೆ ಏನಂತಾರೆ ಅವರು? ಸರ್ ನಾವು ಕೊಡ್ತಾ ಇದೀವಿ ಸರ್, ಇದ್ರಲ್ಲಿ ಐಸಿಯು ರೂಮ್ ಅಲ್ಲೇ ಇದಾರೆ ಸರ್ ಅಂದ್ರು. ಬಟ್ ಇಲ್ಲ ನಾನು ಹೇಳಿ ಹೇಳಿ ಅಲ್ಲ, ಬಟ್ ಇಲ್ಲ ಆಗಿದ್ರೆ ಏನ್ ಸರ್? ಅಲ್ಲ ಐಸಿಯು ಬೆಡ್ ಅಲ್ಲಿ ಇದಾರೆ ಅಂತಾರೆ, ಬಟ್ ಐಸಿಯು ಬೆಡ್ ಅಲ್ಲಿ ಇರಲ್ಲ ಅವರು, ಇರೋದಿಲ್ಲ. ನಾನು ಖುದ್ದಾಗಿ ಒಂದು ಪಿಪಿ ಕಿಟ್ ಕಿಟ್ನ ಪರ್ಚೇಸ್ ಮಾಡಿ ಹಾಕೊಂಡು ಹಾಸ್ಪಿಟಲ್ ಅವ್ರನ್ನೆಲ್ಲ ಗಲಾಟೆ ಮಾಡಿ ಎದುರಾಕೊಂಡು ಮೇಲ್ಗಡೆ ಹೋದ್ರೆ ಅಲ್ಲಿ ನಾರ್ಮಲ್ ಬೆಡ್ ಅಲ್ಲಿ ಇದ್ರು. ನಾನೊಂದು ವಿಡಿಯೋ ಮಾಡಕ್ ಹೋದಾಗ ಅಲ್ಲಿರೋ ಹುಡುಗರು ಕೆಲ್ಸ ಮಾಡೋರೆಲ್ಲ ಹೊಡಿಯಕ್ಕೆ ಬಂದ್ರು ನನ್ಗೆ. ಸರಿ ಆಯ್ತು ಪರವಾಗಿಲ್ಲ ಅನ್ಬಿಟ್ಟೆ, ಗಲಾಟೆ ಮಾಡ್ಬಿಟ್ಟು ನಾನು ವಿಡಿಯೋಸ್ ಫೋಟೋಸ್ ಎಲ್ಲ ಮಾಡಿದೆ. ಈಗ ಕಂಪ್ಲೇಂಟ್ ಕೊಟ್ರ ಸಂತೋಷ್? ಸರ್ ಆರ್ ಆರ್ ನಗರ್ ಸ್ಟೇಷನ್ ಅಲ್ಲೇ ಕೊಟ್ಟಿದ್ದೀನಿ, ಜಂಟಿ ಆಯುಕ್ತರು ಬಿಬಿಎಂಪಿ ಆರ್ ಆರ್ ನಗರ್ ಅಲ್ಲೂ ಕೊಟ್ಟಿದ್ದೀನಿ. ನಮ್ ವಾರ್ಡ್ 6 ಬ್ಯಾಟ್ರಾಯನ್ಪುರ ಇದು ಜೆಸಿ ಆಫೀಸ್ ಅಲ್ಲಿ ಕೊಟ್ಟಿದ್ದೀನಿ. ನೋಡೋಣ ಫಾಲೋ ಅಪ್ ಮಾಡ್ತೀವಿ. ಇದಕ್ಕೆಂದ್ರೆ ಯಾರಿಗೂ ಆಗಿದ್ದು ಬೇರೆಯವ್ರಿಗೂ ಕೂಡ ಈ ತರ ನೋವು ಆಗ್ಬಹುದು. ನನಗಾಗಿರೋದು ಬೇರೆ ಯಾರಿಗೂ ಆಗದ್ ಬೇಡ. ಇದಕ್ ಸೂಕ್ತ ಕ್ರಮ ತಗೊಂಡು ಹಾಸ್ಪಿಟಲ್ ಸಿಬ್ಬಂದಿ ಅವರು ಈಗೆಲ್ಲ ಏನಕ್ ಮಾಡ್ತಾ ಇದಾರೆ, ದುಡ್ಡು ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ತರ ಕೆಲಸ ಮಾಡ್ಕೊಳಕ್ ಹೇಳಿ, ಒಬ್ಬೊಂದು ರೋಗಿ ಹತ್ರ ಏನು ಕೊಡ್ದಂಗೆ ಸಾಯಿಸ್ಬಿಟ್ಟು ಸಾಯಿಸ್ಬಿಟ್ಟು ದುಡ್ಡು ಮಾಡ್ತಾ ಇದಾರೆ. ನೋಡೋಣ ಸಂತೋಷ್, ನೋಡಿ ಯಾರು ರಿಯಾಕ್ಟ್ ಮಾಡ್ತಾರೆ, ನಾವು ಕೂಡ ಚೆಕ್ ಮಾಡಿಸ್ತೀವಿ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನೆಕ್ಸ್ಟ್ ಮುಂದುವರಿತೆ, ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ. 1-2-3 ಬಿಗ್ ಬ್ರೇಕಿಂಗ್. ಇನ್ನೀಗ ಒಂದೊಳ್ಳೆ ಕೆಲಸ ಮತ್ತು ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳುವಂತಹ ಟೈಮ್. ಮುರುಘಾಮಠದ ಶಾಖೆಯ ಬಸವ ಕೇಂದ್ರ ತಂಡ ಬೆಂಗಳೂರಿನ ವಿಜಯನಗರ ಸುತ್ತಮುತ್ತಲಿನ ಬಡ ಜನರಿಗೆ ನೆರವಾಗ್ತಿದ್ದಾರೆ. ಬಡ ಶ್ರಮಿಕರನ್ನು ಹುಡುಕಿ ಆಹಾರ ಕಿಟ್ಟನ್ನು ವಿತರಣೆ ಮಾಡ್ತಿದ್ದಾರೆ. ಬಸವ ಕೇಂದ್ರದ ಅಧ್ಯಕ್ಷ ಅರುಣ್ ಕುಮಾರ್ ನೇತೃತ್ವದ ತಂಡ ಮನೆ ಮನೆಗೆ ಹೋಗಿ 15 ದಿನಕ್ಕಾಗುವಷ್ಟು ಆಹಾರ ಕಿಟ್ಗಳನ್ನು ಕೊಡ್ತಿದ್ದಾರೆ. ಇದುವರೆಗೂ 400 ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನು ಹುಡುಕಿ ಅವರು ಕಿಟ್ ಕೊಡ್ತಿದ್ದಾರೆ. ಇನ್ನು ಪೌರ ಕಾರ್ಮಿಕರು ಆರೋಗ್ಯ ಕಾರ್ಯಕರ್ತರಿಗೆ ಸಹಾಯ ಮಾಡ್ತಿದ್ದಾರೆ. ತಮ್ಮದೇ ಹಣದಲ್ಲಿ ಈ ಸೇವೆಯನ್ನು ಮಾಡ್ತಿದ್ದಾರೆ ಬಸವ ಕೇಂದ್ರದ ತಂಡದವರು. ಇನ್ನೂ 10 ದಿನಗಳ ಕಾಲ ಫುಡ್ ಕಿಟ್ಅನ್ನು ವಿತರಣೆ ಮಾಡ್ತಾರಂತೆ. ಕೇಂದ್ರ ಚಿತ್ರದುರ್ಗ ಮುರುಘಾ ಶರಣರ ಆಶೀರ್ವಾದದೊಂದಿಗೆ ಇವತ್ತು ಪೌರ ಕಾರ್ಮಿಕರಾಗಿರ್ಬೋದು ಹಾಗೂ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂತಹ ಹೌಸ್ ಕೀಪಿಂಗ್ ಆಯಗಳಾಗಿರ್ಬೋದು ಅಂಥವರನ್ನು ಹಾಗೂ ಮನೆಗೆಲಸ ಮಾಡ್ತಕ್ಕಂತಹ ಮನೆಗೆಲಸದವ್ರನ್ನಾಗಿರ್ಬೋದು ತಳಭಾಗದ ನೌಕರರನ್ನು ಗುರುತಿಸುವುದ್ರ ಮೂಲಕವಾಗಿ ಅವರ ಕೆಲಸ ಮಹತ್ವವಾದದ್ದು. ಇವತ್ತು ಶುಚಿತ್ವ ಭಾಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಂಥವರನ್ನು ಗುರುತಿಸಿ ಸುಮಾರು 400 ಕುಟುಂಬಗಳಿಗೆ ಇವತ್ತು ಬಸವ ಕೇಂದ್ರ ವಿಜಯನಗರದ ವತಿಯಿಂದ ಪಡಿತರ ಒಂದು ರೇಷನ್ಗಳನ್ನ ಕಿಟ್ಗಳನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಶಾಲೆಯಲ್ಲಿ 188 ಮಕ್ಕಳು ಓದ್ತಿದ್ದಾರೆ. 100 ಮಕ್ಕಳ ಪೋಷಕರು ತೀರಾ ಬಡವರಾಗಿದ್ದಾರೆ. ಲಾಕ್ಡೌನ್ ಆಗಿರೋದ್ರಿಂದ ಕೂಲಿ ಕೆಲಸ ಇಲ್ಲದೆ ಜೀವನ ಸಾಗಿಸೋದು ಪರದಾಡ್ತಾ ಇದ್ರು. ಇದನ್ನ ಒಬ್ಬ ಶಿಕ್ಷಕರು ನೋಡ್ತಾರೆ, ನಾರಾಯಣ್ ಅಂತ ಅವರ ಹೆಸರು. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಶಾಲೆಯ ಮಕ್ಕಳು ಮತ್ತು ಪೋಷಕರ ಸ್ಥಿತಿಗತಿಯನ್ನು ವಿವರಿಸಿ ಸಹಾಯ ಕೇಳ್ತಾರೆ. ಇದಕ್ಕೆ ಸ್ಪಂದಿಸಿದ್ರು ಬೆಂಗಳೂರಿನ ಕೆಲವು ಯುವಕರು. ಲಾಕ್ಡೌನ್ ನಡುವೆಯೂ ಬೆಂಗಳೂರಿನಿಂದ 230 ಕಿಲೋಮೀಟರ್ ದೂರದಲ್ಲಿರೋ ಸಿದ್ದಯ್ಯನಪುರಕ್ಕೆ ಬಂದು ಬಡ ಕುಟುಂಬಗಳಿಗೆ 15 ದಿನಕ್ಕಾಗುವಷ್ಟು ಫುಡ್ ಕಿಟ್ಅನ್ನು ವಿತರಣೆ ಮಾಡಿದ್ರು. ಇದಕ್ಕೂ ಮುಂಚೆ ಫೇಸ್ಬುಕ್ನಲ್ಲಿ ಶಿಕ್ಷಕ ನಾರಾಯಣ್ ಅವರು ಪೋಸ್ಟ್ ನೋಡಿದ್ದ ಬೆಂಗಳೂರಿನ ಪ್ರೀತಿ ಉಮೇಶ್ ಸ್ನೇಹಿತರ ಸಹಾಯ ಪಡೆದು ಪೇಟಿಎಂ ಮೂಲಕ ಚಾಮರಾಜನಗರದ ದಿನಸಿ ಅಂಗಡಿಗೆ ಹಣ ಪಾವತಿ ಮಾಡಿದ್ರು. ಆ ದಿನಸಿ ಅಂಗಡಿಯಿಂದ ಆಹಾರ ಕಿಟ್ಗಳನ್ನು ಪಡೆದು ಶಿಕ್ಷಕ ನಾರಾಯಣ್ ಮಕ್ಕಳ ಮನೆಗೆ ತಲುಪಿಸಿದ್ರು. ಈಗ ಪ್ರೀತಿ ಉಮೇಶ್ ಅವರಿಂದ ವಿಚಾರ ತಿಳಿದಂತಹ ನಿತಿನ್, ಶಿವಕುಮಾರ್, ನಿಖಿಲ್, ವೆಂಕಟೇಶ್, ಆಕಾಶ್ ಅನ್ನೋರು ಬೆಂಗಳೂರಿನಿಂದಲೇ ಫುಡ್ ಕಿಟ್ಅನ್ನು ಅವರು ಕಳಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು 188 ಮಕ್ಕಳಿದ್ದಾರೆ. ಅದರಲ್ಲಿ ಒಂದು 60-70 ಮಕ್ಕಳು ತುಂಬ ಪೂರ್ ಕಂಡೀಷನ್ ಮಕ್ಕಳು ಮತ್ತು ವಯಸ್ಸಾದ ಒಂದಷ್ಟು ಜೀವಗಳಿವೆ. ಹೆಚ್ಚು ಕೂಡ ಒಂದು 100 ಕುಟುಂಬನ ಒಂದು ಆಯ್ಕೆ ಮಾಡಿಕೊಂಡು
ಈಗ ನಾನು ನನ್ನ ವೈಯಕ್ತಿಕವಾಗಿ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣ ಬಳಸ್ಕೊಂಡು ಒಂದಷ್ಟು ಜನ ರೇಷನ್ ಫುಡ್ ಕಿಟ್ಟನ್ನು ತಗೊಂಬಂದಿದ್ದೀನಿ. ಒಂದು 25 ಜನಕ್ಕೆ ಈಗ ಒಂದು ವಾರದಿಂದ ಒಂದು 5 ಕಿಟ್ ವೀಕ್ಲಿ ಒಂದು 5 ಕಿಟ್ಟನ್ನು ಕೊಡಿಸಿದ್ದೀನಿ. ಈಗ ಇವತ್ತು ಮಕ್ಕಳನ್ನು ಸೇರಿಸ್ಕೊಂಡು ಸ್ಕೂಲ್ ಒಳಗಡೆ ಮಕ್ಕಳು ಬರುವಂಗಿಲ್ಲ, ಹಾಗಾಗಿ ಅವ್ರ ಪೋಷಕರನ್ನ ಕರ್ಸ್ಕೊಂಡಿದ್ದೀವಿ ಇಲ್ಲಿ. ಕೋವಿಡ್ ನಿಯಮವನ್ನು ಪಾಲಿಸಿ ಅವ್ರಿಗೆ ಇವತ್ತು ಫುಡ್ ಕಿಟ್ಟನ್ನು ಕೊಡಲಿಕ್ಕೆ. ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ನಮಗೆ ನಮ್ಮ ಫ್ರೆಂಡ್ ಕಡೆಯಿಂದ ಗೊತ್ತಾಯಿತು, ಸೊ ಅಲ್ಲಿ ಇರೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ ಅಂತ. ಸೊ ಅದರಿಂದ ನಾವು ಬಂದು ಅವ್ರಿಗೆ ಏನೇನೊಂದು 15 ದಿನಕ್ಕೆ ಒಬ್ಬ ವ್ಯಕ್ತಿಗೆ ಏನೇನು ಬೇಕು ಎಲ್ಲ ಇದೆ ಸರ್, ಅದರಲ್ಲಿ ಒಂದು 4-5 ಜನ ಆರಾಮಾಗಿ ಒಂದು 15 ದಿನ ಊಟ ಮಾಡಬಹುದು. ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ.